ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ಲಾಸ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ಲಾಸ್ಟರ್ ಮಾಡಲು ಸಿಮೆಂಟ್ ಮತ್ತು ಸ್ಯಾಂಡ್ನ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದನ್ನು, ಅದಕ್ಕೆ ಸಂಬಂಧಪಟ್ಟ ಕ್ಯಾಲ್ಕುಲೇಷನ್ಗಳನ್ನ ಮಾಡ್ತಾ ಹೋಗೋಣ. ಓಕೆ, ಫಸ್ಟು ನಮಗೆ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ಗಳು ಗೊತ್ತಿರಬೇಕು ಪ್ಲಾಸ್ಟರ್ನ ಕ್ವಾಂಟಿಟಿ ಕಂಡುಹಿಡಿಯೋದಕ್ಕೆ. ಫಸ್ಟ್ ಬಂದು ವಾಲ್ಯೂಮ್ ಆಫ್ ಪ್ಲಾಸ್ಟರ್. ಸೊ ನಿಮ್ಮ ಪ್ಲಾಸ್ಟರ್ ಮಾಡೋದಕ್ಕೆ ಏನು ಏರಿಯಾ ಇದೆ, ಸೊ ಅದರ ಒಂದು ವಾಲ್ಯೂಮ್ನ ತೊಗೊಳ್ಬೇಕು. ಲೆಂತು, ಬ್ರೆಡ್ತು ಮತ್ತು ಅದಕ್ಕೆ ನಾವು ಡೆಪ್ನ, ತಿಕ್ನೆಸ್ನ ಆ್ಯಡ್ ಮಾಡಿದ್ರೆ ಅದು ನಮಗೆ ವಾಲ್ಯೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ರೇಷಿಯೋ, ಸೊ 1:4 ಅಥವಾ 1:6, ಸೊ ಇದರಲ್ಲಿ ಯಾವ ರೇಷಿಯೋ ಇದೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಅದಾದ ನಂತರ ಸಿಮೆಂಟ್ನ ಡೆನ್ಸಿಟಿ. ಓಕೆ ನೋಡಿ, ಸಿಮೆಂಟ್ನ ಡೆನ್ಸಿಟಿ ಬಂದು 1440 kg/m³. ಅದಾದ ನಂತರ ತಿಕ್ನೆಸ್ ಆಫ್ ದಿ ಪ್ಲಾಸ್ಟರ್ 12 mm, ಮತ್ತು 1 m³ ಅಂತಂದರೆ 35.314 CFT ಅಂತ ಅರ್ಥ. ಓಕೆ, ಸೊ 1 m³ ಅಂತಂದರೆ ನೋಡಿ, 1 m ಅಂತಂದರೆ 3.28 feet ಅಂತ ಅರ್ಥ. ಸೊ 1 m³ ಅಂದರೆ ನೋಡಿ 3.28 × 3.28 × 3.28. ಇದನ್ನು ಮಾಡಿದಾಗ ನೋಡಿ 35.314 ಬರುತ್ತೆ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದೊಂದಾಗಿ. ನೋಡಿ, ಫಸ್ಟ್ ಒಂದು ಬರೋದು ವಾಲ್ಯೂಮ್ ಆಫ್ ಪ್ಲಾಸ್ಟರ್. ನಿಮ್ಗೆ ಆಲ್ರೆಡಿ ಹೇಳಿದೆ, ಲೆಂತ್, ಬ್ರೆಡ್ತ್, ಡೆಪ್ತ್ನ ಸೇರಿದರೆ ನಮಗೆ ವಾಲ್ಯೂಮ್ ಆಫ್ ಪ್ಲಾಸ್ಟರ್ ಬರುತ್ತೆ. ಫಸ್ಟ್ ಬರೋದು ನೋಡಿ, ಲೆಂತ್ ಅಂದರೆ 5 m ಇದೆ. ಓಕೆ, ಅದಾದ ನಂತರ ಬ್ರೆಡ್ತ್ ಕೂಡ 5 m. ತಿಕ್ನೆಸ್ ಬಂದು ನಮಗೆ 12 mm ಇದೆಯಲ್ಲ, ಅದನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದಾಗ 0.012 m ಆಯಿತು. ಓಕೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 0.3 m³ ಬಂತು. ಓಕೆ, ಸೊ ಇದಾದ ನಂತರ ಇಲ್ಲಿ ನೀವು ವೆಟ್ ವಾಲ್ಯೂಮ್ ಆ್ಯಂಡ್ ಡ್ರೈ ವಾಲ್ಯೂಮ್ ಅಂತ ನೋಡ್ತಾ ಇದ್ದೀರಾ. ಸೊ ಇನ್ನೊಂದು ಯಾವುದಾದ್ರು ಒಂದು ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ಡೈರೆಕ್ಟಾಗಿ ತಿಳ್ಕೊಂಬಿಡಿ. ಸೊ ಇಲ್ಲಿ ಡ್ರೈ ವಾಲ್ಯೂಮ್ ಅಂತಂದರೆ ವೆಟ್ ವಾಲ್ಯೂಮ್ ಇಂಟು 1.33. 1.33 ಏನಿದೆಯಲ್ಲ, ಇದು ಸೇಫ್ಟಿ ಫ್ಯಾಕ್ಟರು, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವೆಟ್ ವಾಲ್ಯೂಮ್ ಅಂತಂದರೆ ನೀವೇನು ಪ್ಲಾಸ್ಟರ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತಹ ವಾಲ್ ಇದೆಯಲ್ಲ, ಅದರ ವಾಲ್ಯೂಮೇ ನಮಗೆ ವೆಟ್ ವಾಲ್ಯೂಮ್ ಆಗಿರುತ್ತೆ. ಸೊ ಇವಾಗ ನೋಡಿ, ಫಸ್ಟು ಡ್ರೈ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಡ್ರೈ ವಾಲ್ಯೂಮ್ ಅಂತಂದರೆ ವೆಟ್ ವಾಲ್ಯೂಮ್ ಇಂಟು 1.33. ಸೊ ವೆಟ್ ವಾಲ್ಯೂಮ್ ಎಷ್ಟು ಬಂತು ನಮಗೆ ಇಲ್ಲಿ, 0.3 m³ ಅಂತಲ್ಲ, 0.3 × 1.33 ಮಾಡಿದ್ರೆ ನಮಗೆ ಡ್ರೈ ವಾಲ್ಯೂಮ್ ಸಿಕ್ತು. ಎಷ್ಟು, 0.399 m³. ಓಕೆ, 0.399 m³. ಇದು ಬಂದು ನಮಗೆ ಡ್ರೈ ವಾಲ್ಯೂಮ್. ಸೊ ಇಲ್ಲಿಗೆ ನಮಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಒಂದು ಬರೋದು ಇವಾಗ ಡ್ರೈ ವಾಲ್ಯೂಮ್ನ ಕಂಡುಹಿಡಿಯೋದೇ ಮೇನ್ ಸ್ನೇಹಿತರೆ. ಅದಾದ ನಂತರ ಸಿಮೆಂಟ್ ಎಷ್ಟು ಬೇಕು ಮತ್ತು ಸ್ಯಾಂಡ್ ಎಷ್ಟು ಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ಕೂಡ ನೋಡೋಣ. ನೋಡಿ, ಸಿಮೆಂಟ್ ಕಂಡುಹಿಡಬೇಕಾದ್ರೆ ಫಸ್ಟು ರೇಷಿಯೋ ಆಫ್ ಸಿಮೆಂಟ್ ಡಿವೈಡೆಡ್ ಬೈ ಸಮ್ ಆಫ್ ರೇಷಿಯೋ ಇಂಟು ಡ್ರೈ ವಾಲ್ಯೂಮ್. ಇಲ್ಲಿ ರೇಷಿಯೋ ಆಫ್ ಸಿಮೆಂಟ್ ಅಂತಂದರೆ ನೋಡಿ 1:6, ಇದು ನಮ್ಮದು ಪ್ಲಾಸ್ಟರ್ದು ರೇಷಿಯೋ ಇದೆ. ಇಲ್ಲಿ 1 ಅಂತ ಇದೆಯಲ್ಲ, ಅದು ಬಂದು ನಮಗೆ ಸಿಮೆಂಟ್ ಆಗಿರುತ್ತೆ. 6 ಇದೆಯಲ್ಲ, ಅದು ಸ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿ ರೇಷಿಯೋ ಆಫ್ ಸಿಮೆಂಟ್ ಅಂತಂದಾಗ ನಾವು 1 ಅಂತ ತೊಗೋಬೇಕು. ಓಕೆ, ಅದೇ ಸ್ಯಾಂಡ್ನ ಕಂಡುಹಿಡಬೇಕಾದ್ರೆ ರೇಷಿಯೋ ಆಫ್ ಸ್ಯಾಂಡ್ ಅಂತಂದಾಗ ನಾವು 6ನ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಸಮ್ ಆಫ್ ರೇಷಿಯೋ ಅಂತ ಇದೆಯಲ್ಲ, ಈ 1:6 ಇದೆಯಲ್ಲ, ಇದನ್ನು ನಾವು ಪ್ಲಸ್ ಮಾಡ್ಕೋಬೇಕು, 1 + 6. ಡ್ರೈ ವಾಲ್ಯೂಮ್ ಅಂತಂದರೆ ಈಗ ಆಲ್ರೆಡಿ ನಾವು ಕಂಡುಹಿಡಿದಿದ್ದೀವಿ ನೋಡಿ, 0.399 m³ ಅಂತ ಕನ್ಸಿಡರ್ ಮಾಡಿದ್ದೀವಲ್ಲ, ಸೊ ಇದು. ಸೊ ಇವಾಗ ಈ ಒಂದು ಫಾರ್ಮುಲಾದಲ್ಲಿ ನಾವು ಡಾಟಾಗಳನ್ನು ಹಾಕ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಒಂದು ಬರೋದು ರೇಷಿಯೋ ಆಫ್ ಸಿಮೆಂಟ್ ಎಷ್ಟಿದೆ. ರೇಷಿಯೋ ಆಫ್ ಸಿಮೆಂಟ್ ನಮ್ಮದು 1 ಇದೆ. ಓಕೆ, ಸೊ ನೋಡಿ 1 ಆ್ಯಡ್ ಮಾಡಿದ್ದೀವಿ. ಅದಾದ ನಂತರ ಡಿವೈಡೆಡ್ ಬೈ ಸಮ್ ಆಫ್ ರೇಷಿಯೋ. ಸಮ್ ಆಫ್ ರೇಷಿಯೋ 1:6 ಇದೆ, ಅದನ್ನು ಮಾಡಿದಾಗ ಎಷ್ಟು ಬಂತು, 7 ಬರುತ್ತೆ. ನೋಡಿ ಇಲ್ಲಿ ಸಮ್ ಆಫ್ ರೇಷಿಯೋ = 1 + 6 = 7 ಅಂತಿದೆಯಲ್ಲ, ಅದನ್ನು 7 ಅಂತ ಹಾಕಿದ್ದೀವಿ. ನೆಕ್ಸ್ಟ್ ಒಂದು ಬರೋದು ನಮಗೆ ವೆಟ್ ವಾಲ್ಯೂಮ್, ಅದರ ಡಾಟಾ ಹಾಕೋಬೇಕು. ಸಾರಿ, ಡ್ರೈ ವಾಲ್ಯೂಮ್ನ ಡಾಟಾ ಹಾಕೋಬೇಕು. 0.399 ಅದನ್ನು ಕೂಡ ಹಾಕಿದ್ದೀವಿ. ಸೊ ಇಷ್ಟು ಮಾಡಿದಾಗ ನಮಗೆ ಸಿಮೆಂಟ್ನ ಒಂದು ಕ್ವಾಂಟಿಟಿ ಸಿಕ್ಬಿಡ್ತು. ಎಷ್ಟು, 0.057 m³. 1/7 ನೋಡಿ. ಸೊ ನೋಡಿ 1/7 × 0.399. 1 ಅಂದರೆ ಸಿಮೆಂಟು, 7 ಅಂದರೆ ಸಮ್ ಆಫ್ ರೇಷಿಯೋ, ಇದು ಬಂದು ನಮಗೆ ಡ್ರೈ ವಾಲ್ಯೂಮ್. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.057 ಮೀಟರ್ ಕ್ಯೂಬ್ ಬಂತು. ಇವಾಗ ನಂಬರ್ ಆಫ್ ಬ್ಯಾಗ್ಸ್, ಓಕೆ ಇದು ಕ್ಯೂಬಿಕ್ ಮೀಟರ್ ಆಯಿತು, ಆದರೆ ನಮಗೆ ಬ್ಯಾಗ್ಗಳಲ್ಲಿ ಬೇಕು. ಓಕೆ 0.057ಗೆ ಇಂಟು 1440ನ ಮಲ್ಟಿಪ್ಲೈ ಮಾಡಬೇಕು. 1440 ಅಂತಂದರೆ ಅದು ನಮಗೆ ಡೆನ್ಸಿಟಿ ಆಫ್ ಸ್ಯಾಂಡ್ ಆಯಿತು. ಇದನ್ನು ಮಾಡಿದಾಗ ನಮಗೆ ಎಷ್ಟು ಬಂತು? 82.08 kg. ಓಕೆ ಸೊ ಒಂದು ಬ್ಯಾಗ್ ಆಫ್ ಸಿಮೆಂಟ್ ನಮಗೆ 50 kg ಇರುತ್ತೆ. ಹಾಗಾದಮೇಲೆ ಸೊ 82.08 ಅಂತಂದರೆ ನಮಗೆ 1.65 ಇದು ಹತ್ತಿರ ನಮಗೆ 2 ಬ್ಯಾಗ್ಸ್ ಆಫ್ ಸಿಮೆಂಟು ಬೇಕಾಗುತ್ತೆ. ಓಕೆ ಸೊ ನೆಕ್ಸ್ಟ್ ಒನ್ನು ಅದೇ ರೀತಿ ಸ್ಯಾಂಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಂಡ್ ಕಂಡುಹಿಡಿಬೇಕಾದ್ರೂ ಕೂಡ ಸೇಮ್ ಫಾರ್ಮುಲಾ, ರೇಷೋ ಆಫ್ ಸ್ಯಾಂಡ್ ಕನ್ಸಿಡರ್ ಮಾಡ್ಕೊಳ್ಳಿ, ಅದಾದ ನಂತರ ಡಿವೈಡೆಡ್ ಬೈ ಸಮ್ ಆಫ್ ರೇಷೋ ಇಂಟು ಡ್ರೈ ವಾಲ್ಯೂಮ್. ಓಕೆ ನೋಡಿ ರೇಷೋ ಆಫ್ ಸ್ಯಾಂಡ್ ಅಂದರೆ ಎಷ್ಟಿದೆ? 6. ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದೀವಿ 6. ಅದಾದ ನಂತರ ಡಿವೈಡೆಡ್ ಬೈ ಸಮ್ ಆಫ್ ರೇಷೋ ಅಂದರೆ ನೋಡಿ ಸಮ್ ಆಫ್ ರೇಷೋ ಅಂದರೆ 1+6 ಅಂತ ಹೇಳಿದ್ದೀನಲ್ಲ, ಸೊ ಅದು ಸೊ ಟೋಟಲ್ ಎಷ್ಟಾಯಿತು? 7 ಆಯಿತು. ಇಂಟು ಡ್ರೈ ವಾಲ್ಯೂಮ್, ಆಲ್ರೆಡಿ ಹಿಂದೆ ಹೇಳಿದ್ದೀನಿ ಡ್ರೈ ವಾಲ್ಯೂಮ್ ಎಷ್ಟು ಬಂತು? 0.399. ಓಕೆ 0.399. ಸೊ ಇದಿಷ್ಟು ಮಾಡಿದಾಗ ನಮಗೆ ಎಷ್ಟು ಬಂತು? 0.342 ಮೀಟರ್ ಕ್ಯೂಬ್ ಬಂತು. ಓಕೆ ಸೊ ಇದಾದ ನಂತರ ನಾವು ಕ್ವಾಂಟಿಟಿ ಆಫ್ ಸ್ಯಾಂಡ್ ಕೂಡ ಕಂಡುಹಿಡಿದ್ವಿ. ಸೊ ಇವಾಗ ಸ್ಯಾಂಡು ನಮಗೆ ಕ್ಯೂಬಿಕ್ಕಿಂತ ನಾವು ಹೆಚ್ಚಾಗಿ ಸೈಟ್ನಲ್ಲಿ ಯಾವುದನ್ನು ಬಳಸ್ತೀವಿ ಸ್ನೇಹಿತರೆ? ಹೆಚ್ಚಾಗಿ ನಾವು ಸೈಟ್ನಲ್ಲಿ CFT ಬಳಸ್ತೀವಿ. ಓಕೆ CFTಲಿ ಹೇಗೆ ಕಂಡುಹಿಡಿಯೋಣ ಅಂತಂದರೆ, ಇವಾಗೇನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಕ್ವಾಂಟಿಟಿ ಆಫ್ ಸ್ಯಾಂಡ್ನ 0.342, ಇದಕ್ಕೆ ನಾವು 35.314ನ ಮಲ್ಟಿಪ್ಲೈ ಮಾಡಿದಾಗ 12.07 CFT ಅಷ್ಟು ಬಂತು. ಓಕೆ ಸೊ ಇವಾಗ ಇದು ಬಂದು ನಮಗೆ ಟೋಟಲ್ ಎಷ್ಟಾಯಿತು ಸ್ನೇಹಿತರೆ? ಪ್ಲಾಸ್ಟರ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಆಯಿತು. ಓಕೆ ಈಗ ಇದನ್ನು ನಾವು CFTಲಿ ಕೂಡ ಕಂಡುಹಿಡಿದ್ವಿ, ಅದಾದ ನಂತರ ನಾವು ಬ್ರಾಸಲ್ಲಿ ಕೂಡ ಕಂಡುಹಿಡಿದ್ವಿ. ಸೊ ನೋಡಿ 100 CFT ಅಂತಂದರೆ 1 ಬ್ರಾಸ್ ಅಂತ ಅರ್ಥ. ಓಕೆ ಸೊ ಇದ್ರ ತಕ್ಕಂಗೆ ಇದಕ್ಕೆ ಕಂಪೇರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಸ್ಯಾಂಡ್ನ ಕ್ವಾಂಟಿಟಿ ನೀವು ಬ್ರಾಸಲ್ಲಿ ಕೂಡ ಕಂಡುಹಿಡಿಬೋದು. ಥ್ಯಾಂಕ್ ಯು.